ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. IPL 2022 ಹೊಸ ತಂಡಗಳಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅಕ್ಟೋಬರ್ 25ನೇ ತಾರೀಕು ಆಕ್ಷನ್ ನಡೆಯುತ್ತೆ. ಅಕ್ಟೋಬರ್ 25ನೇ ತಾರೀಕು ನಡೆಯುವ ಆಕ್ಷನ್ ಯಾವ ಟಿವಿಯಲ್ಲಿ ಲೈವ್ ಬರುತ್ತೆ, ಯಾವ ಚಾನಲಲ್ಲಿ ಬರುತ್ತೆ, ಯಾವ ಒಂದು ಆ್ಯಪಲ್ಲಿ ಲೈವ್ ಬರುತ್ತೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇನ್ನೂ ಕೂಡ ಲೀಕ್ ಆಗಿಲ್ಲ. ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ನಾನು ಕೂಡ ಸರ್ಚ್ ಮಾಡ್ತಾ ಇದ್ದೀನಿ, ಸಿಕ್ಕಿದ ತಕ್ಷಣ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಆದರೆ 2022 IPL ಹೊಸ ತಂಡ ಯಾವುದು? ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಸರ್ ಮುಹೂರ್ತ ಫಿಕ್ಸ್ ಆಗಿದೆ ಒಪ್ಕೊಳ್ಳೋಣ, ಆದರೆ ಯಾವ ತಂಡ ಬರುತ್ತೆ, ಯಾವ ರಾಜ್ಯ ಬರುತ್ತೆ, ಕೇರಳ ಬರುತ್ತಾ ಅಥವಾ ಬೇರೆ ಅದನ್ನು ನಾರ್ತ್ ಈಸ್ಟ್ ರಾಜ್ಯ ಬರುತ್ತಾ, ಅದಕ್ಕೆ ನಿಮ್ಮ ಪ್ರಶ್ನೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಯಾವ ತಂಡ ಬರುತ್ತೆ, ಯಾವ ರಾಜ್ಯದ ತಂಡ ಬರುತ್ತೆ IPL 2022 ಆಡೋಕ್ಕೆ? ಯಾಕಪ್ಪ ಅಂದರೆ 22 ಇದು ಒಂದು ದೊಡ್ಡ IPL ಆಗುತ್ತೆ, 10 ತಂಡಗಳ ಒಂದು IPL ಸೂಪರ್ವಾಗಿರುತ್ತೆ. ನೋಡ್ಬೋದು IPL ಕಡೆಯಿಂದ ಒಂದು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ, 6 ಒಂದು ಫ್ರಾಂಚೈಸಿ ಶಾರ್ಟ್ ಲಿಸ್ಟ್ನ ಮಾಡಿದ್ದಾರೆ, ಅಂದರೆ 6 ಸ್ಟೇಟ್ಗಳ ಸಿಟಿನ ಇಲ್ಲಿ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಏನೇನೆಲ್ಲ ಇದೆ ನೋಡೋದಾದ್ರೆ ಇಲ್ಲಿ ಅಹಮದಾಬಾದ್ ಇದೆ, ನಿಮಗೆ ಗೊತ್ತಿದೆ ಅಹಮದಾಬಾದಲ್ಲಿ ದೊಡ್ಡ ಸ್ಟೇಡಿಯಂ ಇದೆ ಅಂತ, ಮತ್ತು ಕಟಕ್ ಇದೆ ಸೂಪರ್ ಸ್ಟೇಡಿಯಂ, ಅಲ್ಲೂ ಕೂಡ ಧರ್ಮಶಾಲಾ ದೊಡ್ಡ ಸ್ಟೇಡಿಯಂ, ಅಸ್ಸಾಂ ಗುವಾಹಟಿ ಕೂಡ ಇದೆ, ಅವ್ರದ್ದು ಕೂಡ ದೊಡ್ಡ ಸ್ಟೇಡಿಯಂ ಆಗಿದೆ. ಅದಾದಮೇಲೆ ರಾಂಚಿ ಮರಿಬೇಡಿ, ಜಾರ್ಖಂಡ್ ಧೋನಿಯ ತವರೂರು ರಾಂಚಿ ಇದೆ, ಅದಾದಮೇಲೆ ಲಕ್ನೌ ಇದೆ. ಇದೊಂದು 6 ಒಂದು ಸ್ಟೇಟ್ಗಳನ್ನು ಲಿಸ್ಟ್ ಮಾಡಿದರೆ, ಅದರಲ್ಲಿ ಅಹಮದಾಬಾದ್ ಒಂದು ಪಕ್ಕಾ ಟೀಮು, ಇನ್ನು ಮಿಕ್ಕಿದ್ದು 5ರಲ್ಲಿ ಒಂದು ತಂಡನ ಚೂಸ್ ಮಾಡಿ IPL 15 ಹಾಕೊತಾರೆ. ನೋಡಬೇಕಾಗುತ್ತೆ ಯಾರು ಎಲ್ಲೆಲ್ಲಿ ಹೋಗ್ತಾರೆ ಅಂತ. ಒಟ್ಟಿನಲ್ಲಿ CSK ತಂಡ ಬ್ರೇಕ್ ಆಗುತ್ತೆ, ಮುಂಬೈ ಇಂಡಿಯನ್ಸ್ ತಂಡ ಬ್ರೇಕ್ ಆಗುತ್ತೆ, RCB ಕೋರ್ ಬ್ರೇಕ್ ಆಗುತ್ತೆ, ಎಲ್ಲ ತಂಡದ ಕೋರ್ ಬ್ರೇಕ್ ಆಗಿ ಹೊಸ ತಂಡಗಳಿಗೆ ಹೋಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ಹೊಸ ತಂಡ ಯಾವುದಾಗುತ್ತೆ ನಿಮ್ಮ ಪ್ರಕಾರ. ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಗೆಳೆಯರೆ ಈ ಕೂಡಲೇ ಜಾಯ್ನ್ ಆಗ್ತಾ ಬನ್ನಿ. ಟೆಲಿಗ್ರಾಮಲ್ಲಿ ನಾವೊಂದು ಪ್ರತಿಯೊಂದು ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡ್ತಾ ಇರ್ತೀರಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.